ಯಾಕಸುಕೋ ಹಿಂಗಿದ್ಯಾ ಲೇ ಯಾಕೋ ನಾವೆಲ್ಲ ಹಾಳಾಗ್ಬಿಡ್ತೀವೇನ ಅನ್ನಿಸ್ತಿದೆ ಕಣ ಇಷ್ಟಕ್ಕೆಲ್ಲ ಹಿಂಗ ಅನ್ಬಿಟ್ರೆ ಹೆಂಗೋ ಮಗಲು ಸಹಿಲಗೂ ಸೇಮ್ ಪ್ರಾಬ್ಲಮ್ ಆಗಿತ್ತಂತೆ ಅವಳ ಪಿಕ್ಚರ್ ರಿಲೀಸ್ ಆದ್ಮೇಲೆ ಗೊತ್ತಾಗಿದ್ದಂತೆ ಅವಳು ಆ ತರ ಸಿನಿಮಾ ಮಾಡಿದ್ಲು ಅಂತ ಹಂಗೆ ನಾವೆಲ್ಲ ಹಾಳಾದ್ಮೇಲೆ ನಿಂಗೆ ಗೊತ್ತಾಯ್ತಾ ನಾವು ಹಾಳಾಗ್ತಿದೀವಿ ಅಂತ ಲೋ ರವಿ ಸ್ವಲ್ಪ ಒಳಗೋದ್ರೆ ಸಾಕು ಕೋತಿ ಆಗ್ಬಿಡ್ತೀಯಲ್ಲ ಬಾರಿನಿಂದ ಬಂದವ ಮಂಗನಿಂದ ಮಾನವ ದುರಭ್ಯಾಸದಲ್ಲೂ ದುರಾಂಕಾರ ನನ್ನ ಮಗನೇ ನಿನಗೆ ಈ ಗಾಂಚಲಿಗೆ ಏನ್ ಕಡಿಮೆ ಇಲ್ಲ ಎಕ್ಸ್ಕ್ಯೂಸ್ ಮೀ ಆ ದೇವ್ರು ಎಲ್ಲನೂ ಕಮ್ಮಿ ಮಾಡ್ಬಿಟ ಅದ್ರ ಜೊತೆಗೆ ಈ ಗಾಂಚಲಿನೂ ಕಿತ್ಕೊಂಡ್ಬಿಟ್ರೆ ನಾವು ಬದುಕೋದಾದ್ರೂ ಹೆಂಗಲ್ಲ ಏಯ್ ಬೇಗ ಮುಗಿಸ್ರಲ್ಲೇ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಇವತ್ತೆ ನಮಾಸನ ಗ್ರಾಣನ ಈ ನಾಯಿಗಳು ಮಲಿಕೊಂಡ್ಬಿಟ್ಟಿದ್ದಾವೆ ಶಬ್ದನೇ ಇಲ್ವಲ್ಲ ಎಲ್ಲರೂ ರಾಜರೇ ಬೆಳಿಗ್ಗೆ ಆದರೆ ರಾತ್ರಿ ರಾಜ್ಯಕ್ಕೆ ನಾನೇ ದೊರೆ ಎಲ್ಲ ಸದ್ದು ಅಡಗಿಸಬಲ್ಲೆ ಪಿಪಿಯಿಂದಲೇ ಕಳ್ಳರನ್ನು ಓಡಿಸಬಲ್ಲೆ ಲಾಠಿಯಿಂದಲೇ ಏನು ಪ್ರಯೋಜನ ಇಡೀ ಏರಿಯಾದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ ನಾನು ಯಾಕೆ ಒಳ್ಳೆ ಬೇವರಿಸಿ ಥರ ಒಬ್ಬನೇ ಓಡಾಡ್ತಾ ಇದ್ದೀನಿ ನಾನು ಇವ್ರಂಗೆ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ದುಡ್ಡು ಇಸ್ಕೊಂಡು ಹೋದ್ರೆ ಆಯ್ತಪ್ಪ ಏ ಗೂರ್ಖ ಹಿಂಗೆಲ್ಲ ಮಾಡಿದ್ರೆ ನಿನ್ನ ಲಾಠಿ ನಿಂಗೆ ಇಟ್ಬಿಡ್ತೀನಿ ಅಯ್ಯೋ ಪುಣ್ಯಾತ್ಮ ಇನ್ನೂ ಎದ್ದಿದೆಯಾ ಏನೋ ನನ್ನ ಪಾಟಿಗೆ ನಾನು ಮಾತಾಡ್ಕೊಂಡಿದ್ರೆ ಅದಕ್ಕೂ ಬೈತಿರಲ್ಲಪ್ಪ ಓ ಬೆಳಗ್ಗೆ ಎಲ್ಲ ಆಫೀಸಲ್ಲಿ ನಿದ್ದೆ ಮಾಡೋದು ರಾತ್ರಿ ಎಲ್ಲ ಮನೇಲಿ ಎದ್ದಿರೋದು ಇಂಥವ್ರನ್ನೆಲ್ಲ ಕಾಯೋ ಕೆಲಸ ನಮ್ಮದು ಏನು ಕರ್ಮ ಮಾಡಿದ್ವು ಏನು ಮಾತಾಡ್ತಾರೆ ಹಾಡು ಹೇಳ್ತಾರೆ ಹೌದು ಏನಯ್ಯ ನಿನ್ ಕಾಟ ಬೆಳಿಗ್ಗೆ ಹೊತ್ತು ಆಫೀಸಲ್ಲಿ ಪಾಸ್ ಕಾಟ ಅಂದ್ರೆ ರಾತ್ರಿ ಹೊತ್ತು ನಿನ್ ಕಾಟ ಇದೆಯ ಫೋನ್ ಫಸ್ಟು ನನ್ನ ಫೋನು ನಂಗೆ ಗೊತ್ತಾಗಲ್ವ ಸುಮ್ಮನೆ ಅಮೆಕೊಂಡು ಮಲಿಕಳೆಯ ನಂದು ಫೋನು ಇನ್ನೇನು ನಂದ ಹಲೋ ಏ ಹಲೋ ಎಷ್ಟೊತ್ತಿ ಫೋನ್ ತೆಗಿಯೋದಕ್ಕೆ ಏನಾಗಿದೆ ಅಂತ ಒಂದೇ ಸಮ ಫೋನ್ ಮಾಡ್ತಾ ಇದೀಯೇ ನೀವು ಎದ್ದಿದ್ದೀರೋ ಮಲಗಿದ್ದೀರೋ ಅಂತ ವಿಚಾರಿಸೋದಕ್ಕೆ ಫೋನ್ ಮಾಡಿದೆ ಓ ಏನೋ ಗಂಡನ ಕಂಡ್ರೆ ಲವ್ ಇವಳಿಗೆ ಸಾಲದಕ್ಕೆ ರಿಂಗ್ ಟೋನ್ ಬೇರೆ ಚೇಂಜ್ ಮಾಡಿದ್ಯಾ ಎಲ್ಲ ಗಂಡಂದ್ರು ವಿಚಾರಿಸೋ ಹಾಗೆ ನೀವ್ಯಾಕೆ ನನ್ನ ವಿಚಾರಿಸಲ್ಲ ಅಂತ ಹಾ ರಾತ್ರಿ ಎಲ್ಲ ನೀನು ವಿಚಾರಿಸ್ಕೊಂಡು ಕೂತ್ರೆ ಬೆಳಗ್ಗೆ ಬೂಕೆ ಭೂಬೊಮ್ಮನ ಮನೆಗೆ ಹೋಗ್ಬೇಕು ಏಯ್ ಮಲಿಕಳೆ ಬೆಳಗ್ಗೆ ಬಂದು ವಿಚಾರಿಸ್ತೀನಿ ಸುಮ್ಮನೆ ಪ್ರಾಣ ತಿನ್ಬೇಡ ನಾನು ಏನು ವಿಚಾರಿಸಿರೋ ಥೂ ಯಾವನ್ ಕಂಡು ಹಿಡಿದ್ನೋ ಫೋನು ಬಂದಾಗಿಂದ ನೆಮ್ಮದಿನೇ ಇಲ್ಲ ಏನೋ ಮರ್ತುಬಿಡ್ನಲ್ಲ ಹಾಂ ಎಲ್ಲರೂ ರಾಜರೇ ಬೆಳಗ್ಗೆ ಆದರೆ ರಾತ್ರಿ ರಾಜ್ಯಕ್ಕೆ ನಾನೇ ಇದ್ದರೆ ಯಾರಿವರು ಅಯ್ಯೋ ಏನು ಹುಡುಗರು ಏನು ಕರ್ಮ ಕರ್ಮ ಅಯ್ಯೋ 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 ಏಯ್ ಏನರೋ ನಿಮ್ಮ ಅವಸ್ಥೆ ಇದು ಕುಡಿದು ಮಲಗೋಕ್ಕೆ ಇದೇ ಜಾಗ ಆಗಬೇಕಾ ಕಲ್ಯಾಣಿನೇ ಆಗಬೇಕಾ ಏಯ್ ಎದೇಡ್ರ ಎದೇಡ್ರಲೇ ಎದೇಡ್ರ ಲೋ ಸೊಳ್ಳೆ ಕಷ್ಟವೇ ಸೊಳ್ಳೆ ಬತ್ತಿ ಹಚ್ಚಕ್ಕೆ ಕೇಳ್ರ ಇಲ್ಲೇ ಮಲಗಿದ್ರೆ ಸೊಳ್ಳೆ ಎಲ್ರು ಬೀದಿ ನಾಯಿ ಬಂದು ಕಷ್ಟವೆ ಎದೇಡ್ರ ಮೇಲೆ ಈಗ ಬಿಲ್ ಕೇಳೋದೇನಾಟ್ಬಿಟ್ಟಿದ್ದೀನಿ ಬೆಳಗ್ಗೆ ಕೊಡ್ತೀನಿ ಏನೋ ಲೀಲಾ ಪ್ಯಾಲೇಸ್ ಅಲ್ಲಿ ಮಲಗಿರೋ ನೆನಪು ಇವನಿಗೆ ಏ ಮಗ ನಾ ಅದಕ್ಕೆ ಹೇಳಿದಲ್ಲ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಇಲ್ಲಿ ಯಾಕೋ ಸಿಗಬೇಡ ಡಿಸರ್ವ್ ಮಾಡ್ತಿದ್ಯಲ್ಲ ಇತ್ತು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋರಲ್ಲ ನೀವು ಮಾಡ್ತೀನಿ ತಡೀರ ನಿಮ್ಮ ಅಪ್ಪ ಅಮ್ಮಂದ್ರು ಬಹಳ ಪುಣ್ಯ ಮಾಡಿದ್ರು ನಿಮ್ಮಂತ ಮಕ್ಕಳನ್ನ ಪಡೆಯಕ್ಕೆ ಹೇಳ್ರ ಹೋಗ್ರ ಮನೆಗೆ ಹೋಗಿ ಮಲಿಕ ಹೋಗ್ರಲ್ಲಿ ಎಲ್ಲಂದ್ರಲ್ಲಿ ಬಿದ್ಕೊಂಡ್ಬಿಡ್ತಾವ ಅಪ್ಪ ಇಲ್ದಿರೋ ಮನೆಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನ ಒತ್ಕೊಂಡು ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ್ ಮಕ್ಳನ್ನ ನೋಡಿದೀನಿ ನಮ್ಮ ಮನೇಲೂ ಇದಾನೆ ಹೊಟ್ಟೆ ಉರ್ಸ್ಕೊಂಡು ತಿನ್ನೋದಿಕ್ಕೆ ಎಷ್ಟು ಬಡ್ಕೊಂಡು ಹೊಡ್ಕೊಂಡ್ರು ಸಾಲ್ದು ಲೇ ಹೇಳೆ ಓದಿದ್ ಸಾಕು ಹೋಗಲ್ ಬಟ್ಟೆ ಮಡ್ಚಿಡೋಗೋಗೆ
ಎಲ್ಲ ಕೆಲಸನೂ ನನಗೆ ಹೇಳ್ತಾರೆ. ಅದ್ಯಾಕೊಳ್ಳೆ ದಾಸನ ಜಾಗಟೆ ತರ ಬೆಳಗ್ಗೆ ಬೆಳಗ್ಗೆ ಬಡ್ಕೋತಾ ಇದೀಯಾ? ನಿನ್ ಮಕ್ಕಳ ಮೆಣಸಿನಕಾಯಿ ಉಜ್ಜ ಬಡ್ಕೋತಾರ ಅಂತ ಬಡ್ಕೋತಾರೆ. ಬೆಳಿಗ್ಗೆ ಬೆಳಿಗ್ಗೆ ಏನಾದ್ರೂ ತೆಗ್ಬಿಡ್ತೀಯಲ್ಲಮ್ಮ ರಾಗನ. ಹ್ಮ್ ತೆಗಿತಾರೆ ರಾಗನ. ಏಯ್ ಎತ್ತಿಡು. ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ ಅಲ್ಲ ನಿನಗೆ? ಇಷ್ಟಕ್ಕೆ ಮುಗಿಲಿಲ್ಲ, ಸಾಯಂಕಾಲ ಬಂದ್ ಗ್ರಾಚಾರ ಬಿಡಿಸ್ತೀನಿ. ಸ್ನಾನಕ್ ನೀರಿಡು. ರವಿ, ಏ ರವಿ ಎದ್ದಳು. ಹೊತ್ತೆತ್ತಿ ಮೇಲೆ ಬಂದ್ರು ದೆವ್ವ ಬಿತ್ಕೊಂಡ್ ಬಿತ್ಕೊಂಡಿದ್ಯಾ ಎದ್ದಳು? ಅಯ್ಯೋ ಅಯ್ಯೋ ಅಂಬುಜ, ಮಗುಗೆ ಯಾಕೆ ಬೆಳಿಗ್ಗೆ ಬೆಳಿಗ್ಗೆನೆ ಬೇಜಾರ್ ಮಾಡ್ತಾ ಇದ್ಯಾ? 5 ವರ್ಷ ಆದ್ರೂ ಮುಂಡೆದು ತೊಟ್ಲು ಬಿಟ್ಟು ಎದ್ದಿರ್ಲಿಲ್ಲ, ಇನ್ ಈಗ ಎದ್ದಳು ಅಂದ್ರೆ ಎಲ್ರಿ ಎದ್ದಳ್ತಾನೆ? ಅದ್ ಗೊತ್ತಿರದೆ ತಾನೆ, ಇನ್ನು ಸ್ವಲ್ಪ ಹೊತ್ತು ಮಲಗ್ಲಿ ಬಿಡೆ ಅವನ್ನ. ಸರಿಯಾಗಿದೆ ಅಪ್ಪ ಮಗನ್ ಜೋಡಿ ಅಲ್ರಿ, ಪ್ರಪಂಚದಲ್ಲಿ ಇವ್ನ ಒಬ್ಬನೇನ ಓದ್ತಾ ಇರೋದು? ಇವನ್ ವಯಸ್ಸು ಹುಡುಗರೆಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಾ ಇದಾರೆ, ಇವನ್ಗೇನ್ ಬಂದಿರೋ ರೋಗ? ಎದ್ದಳಸ್ರಿ ಅಂದ್ರೆ ಮೈ ಸೌರ್ತಾ ಇದಾರೆ. ಎದ್ದಳಲೆ ಅಂದಿ ನನ್ ಮಗನೆ ಎದ್ದಳ. ಬಿತ್ಕೊಂಡಿರೋದ್ ನೋಡು. ಡ್ಯಾಡಿ ಗುಡ್ ಮಾರ್ನಿಂಗ್. ಯಾಕ್ ರವಿ ಎಚ್ಚರ ಆಗೋಯ್ತೇನೋ ಕಂದ? ಯಾಕೋ ಸರಿಯಾಗಿ ನಿದ್ದೆನೆ ಬರ್ಲಿಲ್ಲಪ್ಪ. ಅಯ್ಯೋ ಕರ್ಮ ಕರ್ಮ, ಇವನ್ನ ನಾನೇ ಹೆತ್ನೋ ಇಲ್ಲ ಬೇರೆ ಯಾರ್ದೋ ಮಗುನ ನರ್ಸ್ ತಗೊಂಡ್ ನನ್ ಪಕ್ಕ ಇಟ್ಲೋ ಗೊತ್ತಿಲ್ಲ ಕಣ್ರಿ. ಅಪ್ಪ ನೋಡಪ್ಪ ಅಮ್ಮನ್ನ. ಅಯ್ಯೋ ಇನ್ನೇನ್ ಉಳ್ದಿದೆ ಕಂದ ನಿಮ್ ಅಮ್ಮನ್ ನೋಡಕ್ಕೆ? ಸುಮ್ನಂಗ್ ಅಂದೆ ಕಣೆ. ಅಂತೀರಾ ಅಂತೀರಾ, ತಗೋಪ್ಪ ಮಹಾರಾಜ ಗಂಟ್ಲಿಗ್ ಸುರ್ಕೋ, ಎಲ್ಲೋ ನನ್ ಕರ್ಮ. ಅಮ್ಮ ನೀನಾದ್ರೂ ಸ್ವಲ್ಪ ಹೇಳಮ್ಮ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತು ಮಲಗ್ತಾ ಇದ್ನ? ನೋಡೋದ್ ನೋಡು ಗೂಬೆ ನೋಡ್ದಾಗೆ. ನಮ್ಮ ಅಣ್ಣನ ಮಗ, ನಾನೊಬ್ಬನೇ ಡಿಗ್ರಿ ಮಾಡಿರೋದು ಅಂತ ಅಪ್ಪ ಮಗ ಇಬ್ರು ಜಂಬದಿಂದ ಓಡಾಡ್ತಾ ಇದ್ದಾರೆ. ನೀನ್ ಶ್ರದ್ಧೆಯಿಂದ ಓದ್ಬಿಟ್ಟು ಅವ್ರ ಜಂಬನ ಕೊಚ್ಕೊಚ ಕೊಚ್ಕೊಚ ಅಂತ ಕೊಚ್ಚಾಕ್ಬಿಡು ಮಗ. ಅಪ್ಪ ನೀನ್ ಏನ್ ಯೋಚನೆ ಮಾಡ್ಬೇಡಪ್ಪ, ನಾನು ಹುಟ್ಟಿರೋದೇ ಟೈಮ್ ಪಾಸ್ ಮಾಡಕ್ಕೆ, ಅಲ್ಲ ಅದು ಡಿಗ್ರಿ ಪಾಸ್ ಮಾಡಕ್ಕೆ. ಅಷ್ಟು ಮಾಡು ಕಂದ. ಅಪ್ಪ ಇಲ್ಲಿ ಇಲ್ಲಿ ಬರ್ಲ ಬಾಯ್. ನಮ್ಮಪ್ಪ ಅಲ್ಲುಜ್ಜಿಲ್ಲ ಅಂತ ಕಾಣಿಸುತ್ತೆ, ಗಮ್ಮಂತ ವಾಸನೆ ಬರ್ತಾ ಇದೆ. ಹೆಂಗೆ ನೀನು ಅಮಾವಾಸ್ಯ ದಿವಸ ಹುಟ್ಟದಾಗ್ಲೇ ತಿಳ್ಕೊಂಡೆ ವಕ್ಕೊಕ್ಕರವಾಗಿ ಹುಟ್ಟತೀಯ ಅಂತ? ಮುದ್ಕೆ 4 ಜನ ಬಂದ್ರು ನನ್ನ ಕಟ್ಟಾಕಕ್ ಆಗಲ್ಲಮ್ಮ. ಏಯ್ ಟಿಕೆಟ್ ತಗೊಂಡು ಕ್ಯೂ ನಲ್ಲಿ ನಿಂತಿದ್ಯಾ ಅಂತ ಸುಮ್ನೆ ಬಿಟ್ಟಿದೀನಿ. ಬಂದ್ಯಾ ಪಿಕ್ಚರ್ ನೋಡ್ದ್ಯಾ ಹೋಯ್ತಿರ್ಬೇಕು, ಎಲ್ಲ ಅಂದ್ರೆ ಪಸಾಕ್ಬಿಡ್ತೀನಿ ನಿನ್ನ. ನಾನ್ ಹೇಳಿಲ್ವೇನೋ ನಿನ್ಗಿರೋದೆಲ್ಲ ಕರಡಿ. ಈ ಜನ್ಮದಲ್ಲಿ ನೀನ್ ಉದ್ಧಾರ ಆಗಲ್ಲ ಕರಡಿ. ಏ ಚಂದ್ರು. ಏನಪ್ಪ? ಯಾಕಪ್ಪ ರಾತ್ರಿ ಲೇಟಾಗಿ ಬಂದೆ? ಬೇಗ ಬಂದಿದ್ರೆ ವಂಡರ್ಲಾ ಕರ್ಕೊಂಡು ಹೋಗ್ತಿದ್ಯಾ? ಪಾಪ ಶೈಲ, ನಿನಗೋಸ್ಕರ ರಾತ್ರಿ 12 ಗಂಟೆವರೆಗೂ ಇಲ್ಲೇ ಕಾಯ್ತಾ ಇದ್ಲು. ನಾನೇನ್ ಕಾಯಿ ಅಂತ ಹೇಳಿದ್ನ ಅವಳಿಗೆ? ಅಯ್ಯೋ ನಿನ್ ಮನೆ ಕಾಯಿ ಹೋಗ, ಅವಳ ಹುಟ್ಟ ಬಗ್ಗೆ ಸ್ವೀಟ್ ಕೊಡಕ್ ಬರ್ತೀನಿ ಅಂತ ಮೊದ್ಲೇ ಹೇಳಿರ್ಲಿಲ್ವೇನೋ? ನಾನ್ ಸ್ವೀಟ್ ತಿನ್ಲಿಲ್ಲ ಅಂತ ಬೇರೆಯವ್ರು ಕೊಡ್ಲಿಲ್ವಾ? ಅಲ್ಲ ಕಣಪ್ಪ ಚಂದ್ರು, ಅವಳು ನಿನ್ನ ಅತ್ತೆ ಮಗಳು, ನಾಳೆ ನಿನ್ನೇ ಮದುವೆ ಆಗೋಳು. ಅವಳು ಅಂದ್ರೆ ಯಾಕೋ ಹೀಗಾಡ್ತೀಯ ನೀನು? ಹೋಗು ಹೋಗಿ ಸಮಾಧಾನ ಮಾಡಿ ಹೋಗು. ಆಯ್ತು ಬಿಡಪ್ಪ, ಸಿಕ್ಕದಾಗ ನಾನು ಸಮಾಧಾನ ಮಾಡ್ತೀನಿ. ನೋಡಿದ್ರ ನೋಡಿದ್ರ ಹೇಗ್ ಮಾತಾಡ್ತಿದ್ದಾನೆ ಅಂತ? ಇದೆಲ್ಲ ನೀವು ಕೊಟ್ಟಿರೋ ಸದ್ರಾ ಕಣ್ರಿ, ನಾನು ಅವತ್ತೇ ಬಡ್ಕೊಂಡೆ ಯಾವ್ದಾದ್ರು ಕೆಲ್ಸಕ್ಕೆ ಕಳಿಸಿ ಇವನ ಅಂತ. ಈಗ ನೋಡಿ ಪುಂಡು ಪೋಕರ್ ಸಹವಾಸ ಮಾಡಿ ಹೇಗ್ ಆಡ್ತಿದ್ದಾನೆ ಅಂತ. ಲೇ 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 ಹೋಗ್ಲಿ ಬಿಡೆ, ಮುಂದಕ್ಕೆ ಕೆಲ್ಸಕ್ಕೆ ಹೋಗೋದು ಸಂಸಾರ ಮಾಡೋದು ಇದ್ದೇ ಇರುತ್ತೆ. ಏನಂದೆ? ನನ್ನ ಮಗ ಅಪಾಪೋಲಿನಾ? ನೋಡ್ತಾ ಇರೋ, ಏನಾದ್ರೂ ಒಂದು ಸಾಧನೆ ಮಾಡೇ ಮಾಡ್ತಾನೆ. ಮಾಡ್ತಾನೆ ಮಾಡ್ತಾನೆ, ನಿಮ್ಮಿಂದಾಗೇನೆ ಇವನ್ ಇಷ್ಟೊಂದು ಹೆಚ್ಚಿರೋದು. ಇಲ್ಲ ಅಂದಿದ್ರೆ ಈರುಳ್ಳಿ ಹೆಚ್ಚದಾಗ ಹೆಚ್ಚಬಿಡ್ತಿದ್ದೆ ಇವನನ್ನ. ಆಗ ನಿನ್ ಕಣ್ಣಲ್ಲೇ ನೀರ್ ಬರ್ತಿತ್ತು. ಯಾಕೋ ನನ್ ಹೊಟ್ಟೆ ಉರಿಸ್ತೀಯಾ? ಅಯ್ಯೋ ಕಾರ್ಪೊರೇಷನ್ ಕೊಳಯಲ್ಲಿ ನೀರ್ ಬರುತ್ತೋ ಬರಲ್ವೋ, ಈ ಹೆಂಗಸರು ಕಣ್ಣಲ್ಲಿ ಬೇಕು ಅಂದ ತಕ್ಷಣ ನೀರ್ ಬಂದ್ಬಿಡುತ್ತೆ. ಅಪ್ಪ ಮೊದ್ಲು ಅಮ್ಮನ್ಗೆ ಸೀರಿಯಲ್ ನೋಡೋದ್ ಕಮ್ಮಿ ಮಾಡ್ಸು, ನಾನು ಹೋಗಿ ಶೈಲನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾಕ್ತಿ ನೋಡೊಂದು. ಆಹಾ ಹೆಂಡತಿನ್ ಬೈದ ತಕ್ಷಣ ನಗೋದು. ಆಯ್ತಾ ಕುಡ್ದಿದ್ದು ಕೊಡಿ. ಓಹೋ ಪೂಜೆ ಮಾಡ್ತಾ ಇದ್ಯಾ? ಯಾಕೆ? ಮಂಗಳಾರತಿ ಎತ್ಬೇಕಿತ್ತಾ?
ಮನೇಲೆ ಆಯ್ತು. ಇಲ್ಲಿಗೆ ಬಂದಿದ್ದು ಈಡ್ಗಾಯ ಹೊಡಿಯಕ್ಕೆ. ಏನು ಮಸ್ಕಾನಾ? ಇದೇ ಬೇಡ ಅನ್ನೋದು. ಏನೋ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಬಂದ್ರೆ ಇಂಥ ಮಳ್ಳಿ ಮಾತಿಗೆ ಏನ್ ಕಮ್ಮಿ ಇಲ್ಲ. ಬಂದ್ ವಿಷಯ ಹೇಳು. ಏನಾದ್ರೂ ವಿಷಯ ಇದ್ರೆ ಮಾತ್ರ ಬರ್ಬೇಕ ಚಿನ್ನ. ಮತ್ತೆ ನೆನ್ನೆ ನನ್ ಬರ್ತ್ಡೇಗೆ ಗಿಫ್ಟ್ ಹಾಳಾಗೋಗ್ಲಿ, ಒಂದ್ ವಿಶ್ ಮಾಡೋಕೆ ಪುರ್ಸತ್ ಇರ್ಲಿಲ್ವಾ ನಿನ್ಗೆ? ಅದಕ್ಕೆ ಅಲ್ವಾ ಈಗ ಬಂದಿರೋದು. ನಿನ್ನೆ ಆಗಿದ್ರೆ ಎಲ್ರೂ ಇರ್ತಿದ್ರು, ಎಲ್ರೂ ಮುಂದೆ ಫ್ರೀಯಾಗಿ ವಿಶ್ ಮಾಡಕ್ ಆಗಲ್ಲ ಅಂತ ಈಗ ಬಂದಿದೀನಿ. ಈಗ ಇಲ್ಲಿ ಯಾರು ಇಲ್ಲ, ನಾನು ನೀನಿಬ್ರೆ. ಮೊದ್ಲೇ ಹೇಳಿದ್ರೆ ನಾವಿಬ್ರೆ ಏನಾದ್ರೂ ಹೊರಗೆ ಹೋಗ್ಬೋದಿತ್ತಲ್ವಾ. ಈಗ್ಲೇ ಓಡೋಗೋಕ್ ಸ್ಕೀಮ್ ಆಗ್ತದಪ್ಪ. ಸರ್ ಸರಿ, ಒಂದ್ ಸಿಗರೇಟ್ ಕೊಡ. ಲೋ, ಎಷ್ಟು ಸಲ ಹೇಳಿದೀನಿ ಸಿಗರೇಟ್ ಸೇದ್ಬೇಡ, ಅದ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣೋ. ಸರ್ಕಾರ ಮಾರಾದ್ ನಿಲ್ಲಿಸ್ಲಿ, ನಾನ್ ಸೇದದ್ ನಿಲ್ಲಿಸ್ತೀನಿ, ಕೊಡಲೆ. ಮತ್ತೆ ಯಾವಾಗ ಸಿಗ್ತೀಯಾ? ನಾನ್ ಸಿಗ್ಲಿಲ್ಲ ಅಂದ್ರೂ ಏನ್ ಚಿನ್ನ, ಯಾವಾಗ್ಲೂ ನಿನ್ ಮನ್ಸಲ್ ತಾನೇ ಇರ್ತೀನಿ. ಬರ್ಲಾ? ಬಾಯ್.